ನೀರು ಜೀವಾಧಾರ ನೀರಿನಿಂದಲೇ ನಾಗರಿಕತೆ ಎನ್ನುವ ನಾನುಡಿ ಎಲ್ಲರಿಗೂ ಗೊತ್ತಿದೆ ಜೀವನ ಅಗತ್ಯಕ್ಕೆ ಬೇಕಾದ ಗಾಳಿ ಬೆಳಕು ನೀರು ಆಹಾರ ಇವುಗಳು ಒಂದನ್ನೊಂದು ಬೆಸೆದುಕೊಂಡಿವೆ ಯಾವುದೊಂದು ಕೊರತೆ ಇದ್ದರೂ ನಾವು ಬದುಕಲಾರೆವು ಈಗ ಕಡು ಬಿಸಿಲು ನೀರಿನ ಹಾಹಾಕಾರ ಎಲ್ಲೆಡೆ ಇದೆ ಸರ್ಕಾರ ಎಲ್ಲಾ ಪ್ರಯತ್ನ ಮಾಡಿ ಕುಡಿಯುವ ನೀರು ಸರಬರಾಜಿಗೆ ಕ್ರಮಗಳನ್ನು ಕೈಗೊಂಡಿದೆ ಶಿವಮೊಗ್ಗ ಪ್ರದೇಶಕ್ಕೆ ತುಂಗಭದ್ರಾ ನದಿಗಳು ಜೀವಾಧಾರ ಶಿವಮೊಗ್ಗ ಸನಿಹದ ಗಾಜನೂರಿನಲ್ಲಿ ತುಂಗಾ ಅಣೆಕಟ್ಟು ನಿರ್ಮಾಣವಾಗಿದೆ ಶಿವಮೊಗ್ಗ ಪಟ್ಟಣಕ್ಕೆ ಅಲ್ಲಿಂದಲೇ ಕುಡಿಯುವ ನೀರಿನ ಸರಬರಾಜು ಪ್ರಸಕ್ತ ಬೇಸಿಗೆಯಲ್ಲಿ ತುಂಗಾ ಅಣೆಕಟ್ಟಿನ ನೀರಿನ ಸಂಗ್ರಹ ಸಾಮರ್ಥ್ಯ ಎಷ್ಟಿದೆ ಬೇಸಿಗೆ ಪೂರ್ಣ ಕುಡಿಯುವ ನೀರಿನ ಸರಬರಾಜು ಆಗಲು ಸಾಧ್ಯವೇ ಏನಾದರೂ ಜಲಕ್ಷಾಮ ಶಿವಮೊಗ್ಗಕ್ಕೆ ಕಾಲಿಡಲಿದೆಯೇ ಮುಂತಾದ ಆತಂಕಗಳು ನಮಗೆ ಎದುರಾಗುತ್ತವೆ ತುಂಗಾ ಅಣೆಕಟ್ಟಿನ ಒಟ್ಟು ನೀರಿನ ಸಂಗ್ರಹ ಸಾಮರ್ಥ್ಯ 588.24 ಅಡಿಗಳಾಗಿವೆ ಇಂದಿನ ನೀರಿನ ಮಟ್ಟ 584.25 ಅಡಿಗಳಾಗಿವೆ ಕಳೆದ ವರ್ಷ ಇದೇ ಜೂನ್ ತಿಂಗಳಲ್ಲಿ 588.11 ಅಡಿಗಳಾಗಿತ್ತು ಈಗ ಒಂದು ಸುತ್ತು ಗಾಜನೂರು ಅಣೆಕಟ್ಟಿನ ಒಡಲನ್ನ ನೋಡೋಣ ಮಳೆ ಕಡಿಮೆಯಾಗಿ ಬರಿದಾಗುತ್ತಿರುವ ತುಂಗಾ ಅಣೆಕಟ್ಟಿನ ನೀರಿನ ತಾಣ ನಮಗೆ ಹೀಗೆ ಕಾಣಿಸುತ್ತದೆ